ನಮಸ್ಕಾರ. ಇವತ್ತಿನ ಅಧ್ಯಾಯ ಭಾಷೆಯ ಸ್ವರೂಪ ಮತ್ತು ಸಾಮರ್ಥ್ಯ. ಇದರಲ್ಲಿ ಮೊದಲನೇ ಅಂಶ, ಭಾಷೆ ದೈವ ನಿರ್ಮಿತಿ ಅಲ್ಲ, ಅದು ಮಾನವ ಸೃಷ್ಟಿ, ಅವನ ನಿರಂತರ ದುಡಿಮೆಯ ಸತ್ಫಲ, ಅವನ ಅತ್ಯಮೂಲ್ಯ ಆವಿಷ್ಕಾರಗಳಲ್ಲಿ ಒಂದು. ಇನ್ವೆನ್ಷನ್ಸ್ ಅಂತಾರಲ್ಲ, ಅದಕ್ಕೆ ಆವಿಷ್ಕಾರ ಅಂತ. ಮಹಾವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಮಾನವ ಪ್ರಪಂಚದ ಆವಿಷ್ಕಾರಗಳಲ್ಲೆಲ್ಲ ಭಾಷೆಯ ಉಪಯೋಗಿ ಆವಿಷ್ಕಾರದಷ್ಟು ಅದ್ಭುತವಾದದ್ದು, ಮಹತ್ವಪೂರ್ಣವಾದದ್ದು ಬೇರೊಂದು ಇಲ್ಲ ಎಂದಿದ್ದಾನೆ. ಇದರಿಂದ ಭಾಷೆಯ ಆವಿಷ್ಕರಣದ ಮಹತ್ವ ವೇದ್ಯವಾಗುತ್ತದೆ. ಜ್ಞಾನದ ಸಂಕೇತ ಎನಿಸಿದ ಅಗ್ನಿ ಮಾನವನ ಮೊದಲ ಆವಿಷ್ಕಾರ, ಭಾಷೆ ಎರಡನೆಯದು. ಅಗ್ನಿಯ ಆವಿರ್ಭಾವದಿಂದ ಅವನಲ್ಲಿ ಜ್ಞಾನ ಅವತರಿಸಿತು, ಭಾಷೆಯ ಒಡನಾಟದಿಂದ ಅವನಿಗೆ ಭಾವಾಭಿವ್ಯಕ್ತಿ ಸಾಧ್ಯವಾಯಿತು. ಅಗ್ನಿ ಅಂದರೆ ಕಲ್ಲು, ಕಲ್ಲು ಟಿಕ್ಕಿ ಬೆಂಕಿ ಬಂದಿದ್ದನ್ನು ನಾವು ಬೆಂಕಿ ಕಂಡಿಡಿದ ಅಂತ ಹೇಳ್ತೀವಿ. ಆದರೆ ಅನಂತರದ ಕಾಲದಲ್ಲಿ ಅಗ್ನಿ ಅನ್ನೋದಕ್ಕೆ ಇನ್ನೂ ಬೇರೆ 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 ಪರಿವೇಶಗಳು ಬಂದ್ಬಿಟ್ಟವಲ್ಲ ವೇದಗಳ ಕಾಲಕ್ಕೆ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಇವರು ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಾಷೆಯಿಂದ ಮಾತ್ರ ಜ್ಞಾನ ಕೂಡ ಭಾವಾಭಿವ್ಯಕ್ತಿ ಕೂಡ ಅಂತ ಹೇಳಬಹುದು. ಹೀಗಾಗಿ ಭಾಷೆ ಮಾನವನ ಅತ್ಯಮೂಲ್ಯ ಸಿದ್ಧಿಗಳಲ್ಲಿ ಒಂದು. ಎರಡನೇ ಅಂಶ ಏನು ಅಂದರೆ, ಭಾಷೆ ನೈಸರ್ಗಿಕ ಕ್ರಿಯೆ ಅಲ್ಲ, ದೈವಕೃಪೆನೂ ಅಲ್ಲ, ನೈಸರ್ಗಿಕನೂ ಅಲ್ಲ, ಕಲಿತ ಕ್ರಿಯೆ. ಅಂದರೆ ಯಾವುದೇ ಪ್ರಯತ್ನವಿಲ್ಲದೆ ಉಸಿರಾಟದಂತಹ ಸ್ವಾಭಾವಿಕ ವ್ಯಾಪಾರ ಅಲ್ಲ. ಅದು ಮೂಲತಃ ಸಂಸರ್ಗಜನ್ಯ. ಪರಿಸರಕ್ಕನುಗುಣವಾಗಿ ವ್ಯಕ್ತಿ ವ್ಯಕ್ತಿಗಳ ಸಂಸರ್ಗ ಅಥವಾ ಸಂಪರ್ಕ ವ್ಯವಹರಣೆಯಿಂದಾಗಿ ಹುಟ್ಟುತ್ತದೆ, ಬೆಳೆಯುತ್ತದೆ. ಇದಕ್ಕೆ ಅಕ್ಬರ್ ಪ್ರಯೋಗವನ್ನು ಹೆಸರಿಸಬಹುದು. ಅಕ್ಬರ್ ಎಂಬುವವನು ಒಂದು ಮಗುವನ್ನು ಸಂಪರ್ಕರಹಿತ ಪ್ರದೇಶದಲ್ಲಿ ಬೆಳೆಸಿದನಂತೆ. ಅದು ಬೆಳೆದು ನಿಂತರೂ ಮಾತು ಬಾರದ ಮೂಕ ಪಶುವಾಗಿತ್ತಂತೆ. ಅದರಿಂದ ಜನಮಿಲನದಿಂದ ಭಾಷೆ ಜನನ ಎಂಬುದು ವೇದ್ಯವಾಗುತ್ತದೆ. ಭಾಷೆ ಏಕಕಾಲದಲ್ಲಿ ವ್ಯಷ್ಟಿಗತವೂ ಮತ್ತು ಸಮಷ್ಟಿಯುತವೂ ಆದ ಘಟನೆ ಅನ್ನೋದನ್ನು ಫೆನಾಮಿನನ್ ಅನ್ನೋದ್ರಲ್ಲಿ ಬಳಸ್ತಾರೆ. ಪ್ರತಿಯೊಬ್ಬ ಸಾಮಾಜಿಕರ ಆಂತರ್ಯದಲ್ಲೂ ಸುಪ್ತ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವುಳ್ಳ ಶಕ್ತಿಯಾಗಿರುವುದರಿಂದ ಅದು ವ್ಯಷ್ಟಿಗತ. ಅಂತಹ ವ್ಯಕ್ತಿಗಳ ಸಮುದಾಯ ಅಥವಾ ಸಮಾಜದೊಡನೆ ಅದು ನಿಕಟ ಸಂಬಂಧ ಸಂಪರ್ಕ ವ್ಯವಹರಣೆ ಇಟ್ಟುಕೊಂಡು ಅಭಿಮತ ವಿನಿಮಯ ಸಾಧನವೆನಿಸಿದ್ದರಿಂದ ಅದು ಸಮಷ್ಟಿಯುತ ಅಂತ. ಇನ್ನೇನು ಸ್ವಲ್ಪ ಸರಳವಾಗಿ ಹೇಳೋದಾದರೆ, ವ್ಯಕ್ತಿ ತನ್ನೊಳಗೆ ತಾನು ಮಾತಾಡ್ಕೊಳ್ಬಲ್ಲ. ಒಬ್ಬರೇ ಮಾತಾಡ್ಕೋತಾರೆ ಕೆಲವರು, ಹುಚ್ಚರು ಅಥವಾ ಭಾವಾವೇಶಕ್ಕೊಳಗಾದವರು ಇತ್ಯಾದಿ. ಆಮೇಲೆ ನಾವು ಏನು ಮಾತಾಡೋಕ್ಕೂ ಮುಂಚೆ ಮನಸ್ಸಿನೊಳಗೆ ಏನೋ ಒಂದು ಸಿದ್ಧತೆ ನಡೆಸ್ತೀವಲ್ಲ, ಅದು ಭಾಷೆ ಮೂಲಕನೇ. ಆಮೇಲೆ ಸುತ್ತಮುತ್ತ ಇರುವ ಜನರ ಜೊತೆಯಲ್ಲಿ ನಾವು ಅದನ್ನು ಮಾತಾಡ್ತೀವಿ. ಇನ್ನು ಮೂರನೇ ಅಂಶ, ಒಂದು ಭಾಷೆ ಒಂದು ದೇಶಕ್ಕೆ, ಒಂದು ಜಾತಿಗೆ, ಒಂದು ಜನಾಂಗಕ್ಕೆ ಮೀಸಲಲ್ಲ. ಯಾವುದೇ ದೇಶದ ಯಾವುದೇ ಜನಾಂಗ ಯಾವುದೇ ಭಾಷೆಯನ್ನು ಆಡಬಹುದು. ಒಬ್ಬ ವ್ಯಕ್ತಿ ಎಷ್ಟು ಭಾಷೆಗಳನ್ನು ಬೇಕಾದರೂ ಕಲಿಯಬಹುದು. ಅಭಿಪ್ರಾಯ ವಿನಿಮಯಕ್ಕಾಗಿ ಅವುಗಳೊಡನೆ ವ್ಯವಹರಿಸಬಹುದು. ಭಾಷೆ ಇಂತಹ ಜೀವಂತಿಕೆಯನ್ನು ಉಳ್ಳದ್ದು. ಮುಂದಿನ ಅಂಶ, ಭಾಷೆ ನೈಸರ್ಗಿಕ ಕ್ರಿಯೆ ಅಲ್ಲ, ಆದರೆ ಆನುವಂಶಿಕವಾದುದು. ಒಂದೊಂದು ಪ್ರಾಣಿವರ್ಗಕ್ಕೂ ಅದರದೇ ಆದ ಒಂದು ಭಾಷೆ ಇರುತ್ತೆ. ಅದೇ ರೀತಿ ಮನುಷ್ಯನಿಗೂ ಇದೆ. ಅದು ಅವನಿಗೆ ಆನುವಂಶಿಕವಾಗಿ ಬಂದದ್ದು. ಬೆಕ್ಕಿನ ಭಾಷೆ ಬೆಕ್ಕಿಗೆ ಆನುವಂಶಿಕ, ಆದರೆ ಮನುಷ್ಯನಾಡುವ ಭಾಷೆಯನ್ನು ಬೆಕ್ಕಿಗೆ ಕಲಿಸಲು ಬರುವುದಿಲ್ಲ. ಮಾನವನ ಧ್ವನ್ಯಂಗಗಳ ರಚನೆ ಅನ್ಯ ಪ್ರಾಣಿಗೆ ಇಲ್ಲ. ಇದನ್ನೇ ನಿನ್ನೆ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಧ್ವನ್ಯಂಗಗಳು ಅಂದರೆ ವೋಕಲ್ ಸಿಸ್ಟಮ್, ತುಟಿ, ಗಲ್ಲ, ಹಲ್ಲು, ನಾಲ್ಗೆ ಅಂತೆಲ್ಲ ಹೇಳಿದ್ರಲ್ಲ, ಅದು ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲವಾದ್ದರಿಂದ ಆಡು ನುಡಿ ಮಾನವನಿಗೆ ಮೀಸಲು. ಈ ಸಂಬಂಧವಾಗಿ ಒಂದು ಕತೆ ಇದೆ, ಇದು ಪತ್ರಿಕೆಯಲ್ಲೆಲ್ಲ ತುಂಬ ಬಂದಿದ್ದ ಕತೆ, ತೋಳು ಬಾಲಕ ಅಂತ. ತೋಳು ಬಾಲಕ ರಾಮು ಅಂಥೇಳಿ. ಒಂದು ತೋಳ ರಾಮುವನ್ನು ಒಂದು ದಿನದ ಮಗುವಾಗಿದ್ದಾಗಿನಿಂದಲೂ ಸಾಕಿತ್ತು. ರಾಮು ಅಲ್ಲಿ ಕಲಿತದ್ದು ತೋಳಲಂತೆ ಹೊರಳುವುದು ಅಷ್ಟೇ. ಆ ರಾಮು ಜನರ ನಡುವೆ ಬಂದು ಸೇರಿದಾಗ ಅವನು ಮಾತು ಕಲಿತ, ಆಡಿದ, ಆದರೆ ತೋಳ ಕಲಿಯಲಿಲ್ಲ. ಆದ್ದರಿಂದ ಮಾತು ಆನುವಂಶಿಕ. ಭಾಷೆ ಮಾನವನನ್ನು ಅನ್ಯ ಪ್ರಾಣಿಗಳಿಂದ ಭಿನ್ನ ಎಂಬುದನ್ನು ಅಳೆಯಲು ಇರುವ ಒಂದು ಮಾಪನವೂ ಹೌದು. ಮಿಕ್ಕಿದೆಲ್ಲ ಬುದ್ಧಿವಂತಿಕೆ, ನಾಗರಿಕತೆ, ಸಂಸ್ಕೃತಿ ಇತ್ಯಾದಿ ಬೇಕಾದಷ್ಟು ಪಟ್ಟಿ ಮಾಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾದದ್ದು ಭಾಷೆ, ಪ್ರಾಣಿಗಳಿಂದ ಅವನು ಭಿನ್ನ ಅಂತ ಹೇಳೋದಕ್ಕೆ ಅಥವಾ ತುಂಬ ಮೇಲಿರುವವನು ಅಂತ ಹೇಳೋದಕ್ಕೆ. ಇನ್ನೊಂದು ಅಂಶ ಮುಂದಿಂದು, ಭಾಷೆ ಆನುವಂಶಿಕ ಅಷ್ಟೇ ಪರಿಸರ ಜನ್ಯ ಕೂಡ. ಸಾಮಾನ್ಯವಾಗಿ ನಿಮ್ಮ ಮಾತೃಭಾಷೆ ಯಾವುದು ಎಂದು ಕೇಳುವುದು ರೂಢಿ. ಮಾತೃಭಾಷೆ ಅಂದಾಗ ಹೆತ್ತ ತಾಯಿಯ ಭಾಷೆಯೂ ಆಗಬಹುದು, ಹೊತ್ತ ನೆಲದ ಭಾಷೆಯೂ ಆಗಬಹುದು. ಅದನ್ನು ಈಗ ಪರಿಸರದ ಭಾಷೆ ಅಂತ ಇನ್ನೊಂದು ಪದ್ಧತಿಯಿಂದ ಬಳಸ್ತೀವಿ ನಾವು.
ಮಗು ಎಳವೆಯಿಂದಲೂ ತನ್ನ ತಾಯಿಯ ಸಂಪರ್ಕ ಇಟ್ಟುಕೊಂಡೇ ಬೆಳೆದಿದ್ದರೆ, ಅವಳೊಡನೆ ಸಂಭಾಷಿಸಿ ಮಾತು ಕಲಿತಿದ್ದರೆ ಮಾತ್ರ ಅದು ತಾಯಿ ಭಾಷೆಯಾಗುತ್ತದೆ. ಹಾಗಲ್ಲದೆ ಕನ್ನಡದ ಒಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಅವಳಿಂದ ಬೇರೆ ಮಾಡಿ ಇಂಗ್ಲೆಂಡಿನಲ್ಲಿ ಬೆಳೆಸಿದರೆ ಅಲ್ಲಿ ಅದನ್ನು ಬೆಳೆಸಿದವರು ಆಡುವ ಇಂಗ್ಲಿಷ್ ಭಾಷೆಯನ್ನು ಕಲಿಯುತ್ತದೆಯೇ ಹೊರತು ಕನ್ನಡವನ್ನಲ್ಲ. ಅಂದರೆ ಪರಿಸರದ ಭಾಷೆ ಅದರ ಮಾತೃಭಾಷೆಯಾಗುತ್ತದೆ. ಮಾನವ ಪರಿಸರದ ಶಿಶು, ಅದು ಕೊಟ್ಟದ್ದನ್ನು ಸ್ವೀಕರಿಸುವ ಗುಣವುಳ್ಳವನಾದ್ದರಿಂದ ಪರಿಸರದ ಭಾಷೆಯನ್ನು ತನ್ನದನ್ನಾಗಿಸಿಕೊಳ್ಳುತ್ತಾನೆ. ಹೀಗಾಗಿಯೇ ಕರ್ನಾಟಕಕ್ಕೆ ಬಂದವರು ಕನ್ನಡವನ್ನು ಕಲಿಯಿರಿ ಅಂತ ಹೇಳೋದಷ್ಟೇ. ಕರ್ನಾಟಕದ ಪರಿಸರ ಭಾಷೆ ಕನ್ನಡ. ಇಲ್ಲಿ ಮಾತೃಭಾಷೆ ಬೇರೆ ಬೇರೆ ಆಗಿರೋರು ತುಂಬ ಜನ ಇದ್ದಾರೆ. ನಮ್ಮ ದ್ರಾವಿಡ ಭಾಷೆಗಳೇ, ತುಳು, ಕೊಡಗು, ಅದೆಲ್ಲ ಭಾಷೆಗಳು ಬೇರೆ ಬೇರೆ. ಹಾಗಾಗಿ ಮಾತೃಭಾಷೆ ಎನ್ನುವುದನ್ನು ಈಕ್ವಲ್ಸ್ ಪರಿಸರದ ಭಾಷೆ ಅಂತ ಮಾಡಬೇಕಾಗ್ತದೆ ಅನ್ನೋದನ್ನು ಇದು ಹೇಳ್ತಾ ಇದೆ. ಮುಂದಿನ ಅಂಶ, ಮನುಷ್ಯನ ಹೊರತು ಮಿಕ್ಕ ಯಾವ ಪ್ರಾಣಿಗಳಿಗೂ ಆಡು ನುಡಿ ತಿಳಿದಿಲ್ಲ. ಅವು ತಮ್ಮ 4 ಅಥವಾ 5 ಭಾವಗಳನ್ನು ಮಾತ್ರ ಅಭಿವ್ಯಕ್ತಿಸಬಲ್ಲವು. ಏನು ಅಂದರೆ ಭಯ ಆದಾಗ, ಸಂತೋಷ ಆದಾಗ, ಅಥವಾ ದುಃಖ ಆದಾಗ, ಹೀಗೆ 1, 4, 5 ಅಷ್ಟೆ. ಮಾನವನ ಮಾನಸ ಸರೋವರದ ಭಾವದ ಅಲೆಗಳ ಲೆಕ್ಕಕ್ಕೆ ಸಂಖ್ಯೆಯೇ ಇಲ್ಲ. ಅಂತೆಯೇ ಒಂದೊಂದು ಪ್ರಾಣಿಗೂ ಒಂದೊಂದು ವಿಶಿಷ್ಟ ಗುಣವಿದ್ದರೆ ಮಾನವನಲ್ಲಿ ಆ ಎಲ್ಲ ಪ್ರಾಣಿಗಳ ಎಲ್ಲ ಗುಣಗಳೂ ಅಡಗಿವೆ. ಹಸುವಿನಲ್ಲಿ ಸಾಧುತ್ವವಿದೆ, ಹಾವಿನಲ್ಲಿ ಸೇಡಿದೆ, ಹುಲಿಯಲ್ಲಿ ಉಗ್ರತೆ ಇದೆ, ಕಪ್ಪಿಯಲ್ಲಿ ಚಪಲತೆ ಇದೆ, ನರಿಯಲ್ಲಿ ಕುತಂತ್ರ ಬುದ್ಧಿ ಇದೆ, ಕತ್ತೆಯಲ್ಲಿ ಮೂರ್ಖತೆ ಇದೆ. ಆದರೆ ಮಾನವನಲ್ಲಿ ಅವೆಲ್ಲ ಗುಣಗಳೂ ಇವೆ. ಅವನು ಎಲ್ಲ ಗುಣಗಳ ವಸ್ತು ಸಂಗ್ರಹಾಲಯ. ಭಾವಾಭಿವ್ಯಕ್ತಿಯ ಸಂದರ್ಭದಲ್ಲಿ ಪ್ರಾಣಿಗಳಲ್ಲಿ ಮಿತಿ ಇದ್ದಂತೆ ಮಾನವನಲ್ಲಿ ಇಲ್ಲ. ಅವನು ಭಾಷೆಯನ್ನು ಬಹುವಿಧದಲ್ಲಿ ರೂಢಿಸಿಕೊಳ್ಳುತ್ತಾನೆ. ಆ ರೀತಿಯ ಮಾನವ ಬಳಕೆಯ ಭಾಷೆಗೆ ವೈಶಿಷ್ಟ್ಯಗಳು 7 ಎಂಬುದಾಗಿ ಹಾಕೆಟ್, ಚಾರ್ಲ್ಸ್ ಸಿ ಹಾಕೆಟ್ ಅಂತ ಇವರ ಹೆಸರು, ಹೇಳುತ್ತಾನೆ. ಅವುಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಮತ್ತೆ ಇಷ್ಟೊತ್ತು ನಾನು ಅಂಶಗಳನ್ನು ಮಾತ್ರ ಹೇಳಿದೆ. ಈ ಅಂಶಗಳನ್ನು ಬಹುಶಃ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಪ್ಯಾರಾಬದ್ಲಸ್ ಮಾಡಿದರೆ. ಈಗ ಮೊದಲನೇದು ಅದೇನು, ನಾವು ಭಾಷೆಯ ಸಾಮರ್ಥ್ಯ, ಸ್ವರೂಪ ಮತ್ತು ಸಾಮರ್ಥ್ಯದಲ್ಲಿ ಅವುಗಳ ಭಾಷೆಯ ವೈಶಿಷ್ಟ್ಯಗಳು ಯಾವುವು ಅಂತ ಕೇಳಿದಾಗ, ದ್ವಿವಿಧತೆ ಅಂತ ಹೇಳಿ, ಇದನ್ನು ಡ್ಯುಯಾಲಿಟಿ ಅಂತಾರೆ. ಉತ್ಪಾದಕತೆ, ಇದನ್ನು ಪ್ರಾಡಕ್ಟಿವಿಟಿ ಅಂತಾರೆ. ಯಾದೃಚ್ಛಿಕತೆ ಅಥವಾ ಅನುಕೂಲ್ಯ, ಇದನ್ನು ಆರ್ಬಿಟ್ರರಿ ಅಂತ ನಾನು ಹೇಳಿದೆ ನಿನ್ನೆ. ಆಮೇಲೆ ವಿಶಿಷ್ಟ ಪ್ರಾವೀಣ್ಯತೆ ಅಂದರೆ ಸ್ಪೆಷಲೈಸೇಷನ್ ಅಂತ. ವಿನಿಮಯ ಗುಣ ಅಂದರೆ ಇಂಟರ್ಚೇಂಜಬಿಲಿಟಿ ಅಂತ. ಸ್ಥಾನಪಲ್ಲಟತೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ. ಸಂಸ್ಕೃತಿ ವಾಹಕತೆ ಅಂದರೆ ಕಲ್ಚರಲ್ ಟ್ರಾನ್ಸ್ಮಿಷನ್ ಅಂತ. ಇದಿಷ್ಟು ಗುಣಗಳನ್ನು, ಇದಿಷ್ಟು ವೈಶಿಷ್ಟ್ಯಗಳನ್ನು ಗುರುತಿಸಲಾಗ್ತದೆ ಅಂಥೇಳಿ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ನಾನು ನೋಡಿರುವಂತಹ ಪ್ರಶ್ನೆ. ಈಗ ಹಾಗಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಮೊದಲನೇದು ದ್ವಿವಿಧತೆ, ಡ್ಯುಯಾಲಿಟಿ. ವಾಕ್ ಮತ್ತು ಅರ್ಥಗಳೆರಡೂ ಜಗತ್ಪಿತರಾದ ಪಾರ್ವತಿ ಪರಮೇಶ್ವರರಂತೆ ಅವಿನಾಭಾವಿಗಳು ಅಂದರೆ ಇನ್ಸೆಪರಬಲ್ ಎಲಿಮೆಂಟ್ಸ್ ಎಂದಿದ್ದಾನೆ ಕಾಳಿದಾಸ. ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಗರ್ಥಾವ್ಯವ ಸಂಪೃಕ್ತವು ಪಾರ್ವತಿ ಪರಮೇಶ್ವರನ ವಾಕ್ ಮತ್ತು ಅರ್ಥ. ವಾಕ್ ಅಂದರೆ ಮಾತು ಅಂತ ಅರ್ಥ, ಶಬ್ದ ಮತ್ತು ಅರ್ಥಕ್ಕೆ ಹೋಲಿಸ್ಬಿಡ್ತಾನೆ. ಭಾಷೆಯ ಉಚ್ಚಾರದಲ್ಲಿ ಧ್ವನಿ ಸಂಕೇತಗಳ ಮೊತ್ತ ಮತ್ತು ಅವಕ್ಕಿರುವ ಅರ್ಥ ಇವು ಅನ್ಯೋನ್ಯ. ಒಂದು ಕಡೆ ಧ್ವನಿ ವ್ಯವಸ್ಥೆ, ಇನ್ನೊಂದು ಕಡೆ ಅರ್ಥ ವ್ಯವಸ್ಥೆ ಇದ್ದೇ ಇರುತ್ತದೆ. ಇದನ್ನು ಮನುಷ್ಯನಾಡುವ ಭಾಷೆಗಿರುವ ವೈಶಿಷ್ಟ್ಯ ಎನ್ನುತ್ತಾರೆ ಭಾಷಾ ವಿಜ್ಞಾನಿಗಳು. ಉದಾಹರಣೆಗೆ ಹಸು, ಇದನ್ನು ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ಯಾವುದೂ ವ್ಯಂಜನಕ್ಕೆ ಸ್ವರ ಸೇರಿಯೇ ಅದು ಪೂರ್ತಿ ಅಕ್ಷರ ಆಗೋದು. ಅದರಿಂದ ಹ ಅರ್ಧಾಕ್ಷರ ಪ್ಲಸ್ ಆ ಪ್ಲಸ್ ಸ ಅರ್ಧಾಕ್ಷರ ಪ್ಲಸ್ ಉ ಎಂಬ 4 ಧ್ವನಿಮಗಳಿವೆ. ಇದನ್ನು ಫೋನಿಮ್ ಅಂತ ಕರೀತಾರೆ. ಫೋನಿಮ್ ಮಿನಿಮಮ್ ಒಂದು ಆಟಮ್ ಥರ, ಮಿನಿಮಮ್ ವಸ್ತು ಅಂತ ಕರೀತಾರೆ ಫೋನಿಮ್ನ. ಆದ್ದರಿಂದ ಹ ಅಂತ ಹೇಳೋ ಹಾಗಿಲ್ಲ. ಹ ಅಂದರೆ ಅದರ ಹ ಮತ್ತು ಆ ಎರಡೂ ಸೇರ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಈ ರೀತಿಯಲ್ಲಿ ಬಿಡಿಸಲಾಗ್ತದೆ. ಈ ಧ್ವನಿಮಾಗಳು ಅಥವಾ ಧ್ವನಿಮತ್ತವು ಒಗ್ಗೂಡಿ ಹಸು ಎಂಬ ಒಂದು ಆಕೃತಿಮ ಆಗುತ್ತದೆ. ಈಗ ಹ ಅಂದರೆ ಅರ್ಥ ಇಲ್ಲ, ಅಂದರೆ ಅರ್ಥ ಇಲ್ಲ, ಅವೆಲ್ಲ ಸೇರಿ ಹಸು ಅಂದ ಅರ್ಥ ಆಗುತ್ತೆ. ಬರೀ ಅರ್ಥ ಇಲ್ಲದೆ ಇರುವ ಧ್ವನಿಗೆ ಧ್ವನಿಮ ಅಂತ, ಅರ್ಥ ಇರುವ ಧ್ವನಿಗಳ ಮೊತ್ತಕ್ಕೆ ಆಕೃತಿಮ ಅಂತ. ಇದನ್ನು ನಾವು ನೆನ್ನೆ ಹೇಳಿದ ಹಾಗೆ ಧ್ವನಿ ವಿಜ್ಞಾನ ಮಾಡುವಾಗ ನೋಡ್ಬೋದು. ಅದನ್ನು ಫೋನಿಮ್ ಅಂತಾರೆ, ಇದನ್ನು ಮಾರ್ಫಿಮ್ ಅಂತಾರೆ. ಹಸು ಎಂಬುದು ಧ್ವನಿ, ಒಂದು ನಿರ್ದಿಷ್ಟ ಪ್ರಾಣಿ ಎಂಬುದು ಅದಕ್ಕೆ ಅರ್ಥ. ಈ ಶಬ್ದಕ್ಕಿರುವ ಈ ಅರ್ಥವನ್ನು ಈ ಭಾಷೆಯನ್ನಾಡುವ ಜನ ಒಪ್ಪಿದ್ದಾರೆ, ಒಪ್ಪಿ ಬಳಸುತ್ತಲೂ ಇದ್ದಾರೆ.
ಹೀಗೆ ಮಾತು ಮತ್ತು ಅರ್ಥ ಅನ್ಯೋನ್ಯವಾಗಿ ಅಳವಟ್ಟ ಬಗೆಯನ್ನು ಭಾಷೆಯಲ್ಲಿನ ದ್ವಿವಿಧತೆ ಎನ್ನುತ್ತಾರೆ. ದ್ವಿವಿಧತೆ ಅಂದರೆ ಎರಡು ರೀತಿಯಿಂದ ಶಬ್ದ ಅರ್ಥ ಎರಡು ಎರಡು ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ, ಅಲ್ಲಿ ಯಾವುದೋ ಒಂದು ಕೆಲಸ ಮಾಡಲ್ಲ ಅನ್ನೋದನ್ನು ದ್ವಿವಿಧತೆ ಅಂತ ಕರೀತಾರೆ. ಇನ್ನೊಂದು ಪ್ರಾಡಕ್ಟಿವಿಟಿ ಅಂದರೆ ಉತ್ಪಾದಕತೆ. ಎರಡನೇದು ಸಕ್ಕರೆ ಒಂದೇ ವಸ್ತುವಾಗಿದ್ದರೂ ಅದನ್ನು ಬೇರೆ ಬೇರೆ ಪದಾರ್ಥಗಳೊಂದಿಗೆ ಸಂಯೋಜಿಸಿದರೆ ಒಂದೊಂದು ಹೆಸರಿನ ಸಿಹಿ ಅನ್ನಿಸಿಕೊಳ್ಳುತ್ತದೆ. ಅದೇ ರೀತಿ ಸಿದ್ಧ ಧ್ವನಿ ಸಂಕೇತಗಳನ್ನು ಒಗ್ಗೂಡಿಸಿಕೊಂಡು ಅರ್ಥವುಳ್ಳ ಅನೇಕ ಶಬ್ದಗಳನ್ನು ನಿರ್ಮಿಸಿಕೊಳ್ಳುತ್ತೇವೆ. ಉದಾಹರಣೆಗೆ ಮೆಡು ಧಾತುವಿನಿಂದ ಅದು ಧಾತು ಮೂಲ ರೂಪ ಮೆಡುವಂತೆ ಮೆಟ್ಟು ಮೆಟ್ಟಿಲು ಇತ್ಯಾದಿ ಶಬ್ದಗಳು ನಿಷ್ಪನ್ನವಾಗುತ್ತವೆ. ಅಂತೆಯೇ ತನ್ನಲ್ಲಿಯೇ ಇರುವ ಎರಡೆರಡು ಪದಗಳನ್ನು ಕೂಡಿಸಿ ಈಗ ಬೆಂಕಿ ಪ್ಲಸ್ ಪೊಟ್ಟಣ ಸೀಮೆ ಪ್ಲಸ್ ಎಣ್ಣೆ ಇತ್ಯಾದಿ ಪದಗಳನ್ನು ಸೃಷ್ಟಿಸುತ್ತೇವೆ. ನಾವೇ ಸೃಷ್ಟಿ ಮಾಡಿರೋದು, ನಮ್ಮಲ್ಲಿ ಬೆಂಕಿನೂ ಇತ್ತು ಪೊಟ್ಟಣನೂ ಇತ್ತು, ಅವೆರಡೊಂದು ಸೇರಿಸಿ ಇನ್ನೊಂದನ್ನು ಸೃಷ್ಟಿ ಮಾಡಿದ್ವಿ ಮೂರನೆಯದನ್ನು. ಸೀಮೆ ಅಂದರೆ ಸಾಮಾನ್ಯವಾಗಿ ವಿದೇಶ ಅಂತ ಅರ್ಥ ಇತ್ತು. ಇದೆಲ್ಲ ಕೊನೆಯ ಅಧ್ಯಾಯದಲ್ಲಿ ತುಂಬ ಸ್ವಾರಸ್ಯಕರವಾದ ಅಧ್ಯಾಯ ಬರುತ್ತೆ. ಸೀಮೆ ಹಸು ಇತ್ಯಾದಿ ಮಾಡ್ತೀವಿ, ಸೀಮೆ ಸುಣ್ಣ ಹೀಗೆ ಹೀಗೆ ವಸ್ತು ಸಂಪರ್ಕ ಸಂದರ್ಭ ಇವುಗಳಿಗೆ ಅನುಗುಣವಾಗಿ ಒಂದು ಭಾಷೆಯು ತನ್ನದೇ ಆದ ಹೊಸ ಹೊಸ ಶಬ್ದಗಳನ್ನು ನಿರ್ಮಿಸಿಕೊಳ್ಳುತ್ತಾ ಹೋಗುತ್ತದೆ ಮತ್ತು ಅವುಗಳನ್ನು ನಿರ್ದಿಷ್ಟ ಅರ್ಥದಲ್ಲಿ ಪ್ರಾಚುರ್ಯಕ್ಕೆ ತರುತ್ತಾ ಹೋಗುತ್ತದೆ. ಈಗ ವಿಧಾನಸೌಧ ಲೆಜಿಸ್ಲೇಟಿವ್ ಹೌಸ್ ಅನ್ನೋದಕ್ಕೆ, ದೂರವಾಣಿ ಟೆಲಿಫೋನ್ ಅನ್ನೋದಕ್ಕೆ, ಭಯೋತ್ಪಾದಕರು ಟೆರರಿಸ್ಟ್ ಅನ್ನೋದಕ್ಕೆ, ಭ್ರಷ್ಟಾಚಾರ ಕರಪ್ಷನ್ ಅನ್ನೋದಕ್ಕೆ, ರಸ್ತೆ ರೈಲು ರೋಡ್ ಟ್ರೈನ್ ಅನ್ನೋದಕ್ಕೆ, ದೂರವಾಣಿ ಕದ್ದಾಲಿಕೆ ಟೆಲಿಫೋನ್ ಟ್ಯಾಪಿಂಗ್ ಆಗಬೇಕು, ಟ್ರ್ಯಾಪಿಂಗ್ ಅನ್ನೋಲ್ಲ ಅಂತ ಕಾಣಿಸುತ್ತೆ, ಟ್ಯಾಪಿಂಗ್ ಇತ್ಯಾದಿ ಪದಗಳು ಅಂತಹ ಉತ್ಪಾದಕ ಗುಣದ ಫಲ, ಅಂದರೆ ಹೊಸ ಹೊಸದಾಗಿ ಪದಗಳನ್ನು ಸೃಷ್ಟಿ ಮಾಡುವಂಥದ್ದು ಅಂತ. ಇದೇ ರೀತಿ ನಾವು ಹಿಂದೆಂದೂ ಕೇಳದ ಬಳಸದ ಒಂದು ಪದವನ್ನು ಒಬ್ಬ ಪ್ರಯೋಗಿಸುತ್ತಾನೆ ಎಂದು ಇಟ್ಟುಕೊಳ್ಳೋಣ. ಅದು ಅಪರಿಚಿತವಿದ್ದರೂ ಭಾಷೆಯ ಸಾದೃಶ್ಯದಿಂದಲೋ ಅಥವಾ ಸನ್ನಿವೇಶ ಪ್ರಭಾವದಿಂದಲೋ ಅದರ ಅರ್ಥ ಗ್ರಾಹ್ಯವಾಗುತ್ತದೆ. ಉದಾಹರಣೆಗೆ ಭೀಮ ಕುಪಿತನಾಗಿ ಒಮ್ಮೆ ಧರ್ಮರಾಯನಿಗೆ ನಿನ್ನ ನುಡಿ ಎನಗೆ ಟಾಟಡಾಡಣಂ ಎನ್ನುತ್ತಾನೆ. ನಿನ್ನ ನುಡಿ ಅಲ್ಲ, ಅದು ನನ್ನ ನುಡಿ ಅಂತ ನನಗನ್ಸುತ್ತೆ. ರನ್ನನ ಗದಾಯದ್ದ ಪಂಪ ಭಾರತದ್ದಂತೆ ಇದು. ನಾನು ರನ್ನನ ಗದಾಯದ್ದ ಅಂತ ಹೇಳಿದ್ದೆ, ಯಾರೋ ಒಬ್ಬರು ವಿದ್ಯಾರ್ಥಿ ನನ್ನನ್ನು ತಿದ್ದಿದ್ರು. ಈಗ ಅದನ್ನು ಮಾತ್ರ ತೊಗೊಳ್ಳೋಣ, ಯಾರು ಹೇಳ್ಕೊಂಡಿರಲಿ ಟಾಟಡಾಡಣ ಅಂತ ಇದು. ಇಲ್ಲಿ ತಪ್ಪು ಪ್ರಿಂಟ್ ಆಗಿದೆ ಈ ಪುಸ್ತಕನ ಯಾರು ನೋಡೋದಾದರೆ ವಾಟಡಾಡಣ ಅಂತಾಗಿದೆ, ತಪ್ಪಾಗಿದೆ ಅದು. ಟಾಟಡಾಢಣ ಅಂದರೆ ಟಾಟಾಡಾಢಣ, ಅದು ಅಕ್ಷರ ತುಂಬ ಇಂಥದ್ದು ಕರ್ಕಶ ಕೇಳೋದಕ್ಕೆ. ನಾಲ್ಗೆ ಸುರುಳಿ ಸುತ್ತಕೊಂಡು ಮೇಲ್ಗಡೆ ಅಂಗಳಕ್ಕೆ ಹೊಡೆಯುತ್ತೆ, ಅದರಿಂದ ಆ ಥರ ಬರುತ್ತೆ. ಹೀಗೆ ಅದು ಅದು ಹೊಸ್ತು. ಈ ಪಂಪ ಭಾರತವನ್ನು ಓದಿರೋರ್ಗೋ ರನ್ನನ್ ಗದಾಯದ ಮಾಡಿರೋರ್ಗೋ ಗೊತ್ತು. ಇದು ನಾವು ಸಾಮಾನ್ಯವಾಗಿ ಈ ಥರ ಮಾತು ಆಡೋದಿಲ್ಲ, ಅದಕ್ಕೆ ನಿಘಂಟುವಿನಲ್ಲಿ ಅರ್ಥ ಸಿಗುವುದಿಲ್ಲ. ಟಾಟಾಡಾಡಣ ಅಂತ ಎಲ್ಲಿದೆ ಪದ? ಆದರೆ ಕೋಪದ ಸಂದರ್ಭದಲ್ಲಿ ಬಂದಿರುವುದರಿಂದ ನಿನ್ನ ಮಾತು ನನಗೆ ಮಾನ್ಯವಲ್ಲ, ನಿನ್ನ ಆಜ್ಞೆಯನ್ನು ನಾನು ಮೀರುತ್ತೇನೆ ಎಂಬ ಧೋರಣೆಯನ್ನು ಅದು ಪ್ರಕಾಶಪಡಿಸುತ್ತದೆ. ಇದಕ್ಕಿಂತ ಸ್ವಾರಸ್ಯಕರವಾಗಿದೆ ಬೇಕಾದಷ್ಟು. ಅಣ್ಣನ ಆಜ್ಞೆಯನ್ನು ದಂಟಿದೆನು ಕುಮಾರವ್ಯಾಸ, ಅದೇ ಕೀಚಕವಧೆಯ ಸಂದರ್ಭದಲ್ಲಿ ದ್ರೌಪದಿಗೆ ಭೀಮ ಹೇಳೋ ಮಾತು. ಮತ್ತು ಕುವೆಂಪು ಲತಾ ನಟಿಗಿ ಎನ್ನುವ ಇದು ಪದವನ್ನು ರಾಮಾಯಣ ದರ್ಶನಮಲ್ಲೋ ಚಿತ್ರರಂಗದ ಕಾವ್ಯದಲ್ಲೋ ತಂದುಬಿಟ್ರು ಹೊಸ್ಸು. ಆಮೇಲೆ ಬೆರಳಿಗೆ ಕೊರಲ್ ನಾಟಕದಲ್ಲಿ ಜಲಪಾತ ಅಂತೀವಿ ನಾವು, ಜಲಪಾತ ಎರಡು ಸಂಸ್ಕೃತ ಪದಗಳು, ಜಲಪಾತ ಜೋಗ ಜಲಪಾತ ಅಂತ ನಮ್ಮ ಕನ್ನಡ ಮಾಡ್ಕೊಂಡು ಬಿಟ್ಟಿದ್ವಿ. ಅವರು ಅಲ್ಲಿ ಒಂದು ಅಬ್ಬಿ, ಅದೇ ಅಬ್ಬಿ ಅಂದರೆ ಜಲಪಾತ ಅಂತ, ಅದಕ್ಕೆ ನೀರು ಬೀಳ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಯಾಪದ, ನೀರು ಬೀಳ, ನೀರು ಬೀಳ್ತಾ ಇದೆ ಅಲ್ವಾ, ನೀರು ಬೀಳ ಅನ್ನೋ ಒಂದು ಹೊಸ ಪದವನ್ನು ನಾಟಕದಲ್ಲೂ ಕೂಡ ಕುವೆಂಪು ಸೃಷ್ಟಿ ಮಾಡ್ತಾರೆ. ಅದು ಕೇಳುಗನಿಗೆ ವೇದ್ಯವಾದರೆ ಬಳಸಿದ ಭಾಷೆ ಸಾರ್ಥಕ. ಕೇಳೋರಿಗೆ ಇದು ಅರ್ಥ ಆಯಿತು, ಪರಿಚಿತ ಆಯಿತು ಅಂತಂದರೆ ಹೇಗಾದ್ರೂ ವಿವರಣೆ ಕೊಡೋಕೆ ನಮ್ಗೆ ಸಾಧ್ಯ ಆಯಿತು ಅಂದರೆ ಅದು ಸಾರ್ಥಕವಾಯಿತು ಅಂತ ಅರ್ಥ. ಹೀಗೆ ಹೊಸ ಹೊಸ ಪದಗಳನ್ನು ಹೊಸ ಅರ್ಥಗಳನ್ನು ನಿರ್ಮಾಣಗೈಯುವ ಭಾಷಾಶಕ್ತಿಯ ಉತ್ಪಾದಕತೆ, ಪ್ರಾಡಕ್ಟಿವಿಟಿ. ಮೂರನೇದು ಯಾದೃಚ್ಛಿಕತೆ ಅಥವಾ ಅನುಕೂಲ್ಯ, ಅಂದರೆ ಆರ್ಬಿಟ್ರರಿನೆಸ್ ಅಂತ ಇದೆ. ಮಾನವ ಭಾಷೆಯ ಅರ್ಥ ಪರಂಪರೆ ಅನುಕೂಲಾತ್ಮಕ ಅಥವಾ ಯಾದೃಚ್ಛಿಕ. ಪ್ರಾಣಿಗಳ ಭಾಷೆ ಪ್ರತೀಕಾತ್ಮಕ, ಅದಕ್ಕೆ ಐಕಾನಿಕ್ ಅಂತ, ಬರೀ ಸಂಜ್ಞೆ ಅಷ್ಟೇ, ಸಿಂಬಲ್ ಅಷ್ಟೇ. ಯಾದೃಚ್ಛಿಕ ಭಾಷೆಯ ಕ್ಷೇತ್ರ ವಿಶಾಲವಾದುದು, ಪ್ರತೀಕಾತ್ಮಕ ಭಾಷೆಯ ಕ್ಷೇತ್ರ ತುಂಬ ಕಿರಿದು. ಮಾನವ ಭಾಷೆಯ ಅನೇಕ ಧ್ವನಿಮಾಗಳನ್ನು ಜೋಡಿಸಿಕೊಂಡು ಅರ್ಥ ಕಲ್ಪಿಸುತ್ತಾ ಹೋಗುತ್ತದೆ. ಆ ಸ್ವಾತಂತ್ರ್ಯ ಪ್ರಾಣಿಗಳ ಸಂಜ್ಞಾ ಭಾಷೆಯಲ್ಲಿ ಇಲ್ಲ. ಬೇಸಿಕಲಿ ಅವ್ಗಿರೋದೇ ಲಿಮಿಟ್ಟು, ಆಯಸ್ಸು ಲಿಮಿಟ್ಟು, ಕೆಲಸನೂ ಊಮಾ ಹೇ ಮೂರೆ ಅವು ಮಾಡೋದು, ಇನ್ನೇನು ಇಲ್ಲ. ಸಂತಾನೋತ್ಪತ್ತಿ ಬಿಟ್ಟಿರ್ಬೇಕು, ಇನ್ನೇನು ಕೆಲಸ ಇಲ್ಲ. ಆಹಾರ ಹುಡ್ಕೋದು ಅಥವಾ ಯಾರಿಗಾರ ಆಹಾರ ಆಗೋದು ಅಷ್ಟೇ ಓಕೆ. ಅರೆ ಮನುಷ್ಯನಿಗೆ ಹಾಗಲ್ಲ, ಮಾನವ ತನ್ನ ಹೊಸ ಹೊಸ ಆಲೋಚನೆಗೆ ಹೊಸ ಹೊಸ ಅರ್ಥವುಳ್ಳ ಶಬ್ದಗಳನ್ನು ಸೃಷ್ಟಿಸಬಲ್ಲ, ಹೆಸರಿಸಬಲ್ಲ. ಅದು ರೂಢಿಯನ್ನು ವಿಶೇಷವಾಗಿ ಅವಲಂಬಿಸಿರುತ್ತದೆ. ಉದಾಹರಣೆಗೆ ಇಂಗ್ಲೀಷಿನ ಗೌರ್ನಮೆಂಟ್ ಎಂಬ ಶಬ್ದಕ್ಕೆ ಕನ್ನಡಿಗರು ಸರ್ಕಾರ ಎಂತಲೂ,
ತೆಲುಗರು ಪ್ರಭುತ್ವಮು ಎಂತಲೂ ತಮಿಳರು ಅರಸು ಎಂತಲೂ ಕರೆಯುತ್ತಾರೆ. ಪದ ಒಂದೇ, ಅದು ಮೂರು ಥರ ಅವರು ಅನುವಾದ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಟೆಲಿವಿಷನ್ಗೆ ಭಾರತೀಯರು ದೂರದರ್ಶನ ಎಂದರೆ ಸಿಲೋನಿಗಳು ರೂಪಸಾರಿಣಿ ಎನ್ನುತ್ತಾರೆ. ನಾಯಿ ಎಂಬ ಒಂದು ಪ್ರಾಣಿಗೆ ದ್ರಾವಿಡ ಭಾಷೆಗಳಾದ ಕನ್ನಡದಲ್ಲಿ ನಾಯಿ, ಪೆಂಗೋದಲ್ಲಿ ನೆಕುಡ್, ಕುಬಿನಲ್ಲಿ ನೆಹುರಿ, ನ್ಯಾಕಿಯಲ್ಲಿ ಆತೆ, ಪರ್ಜಿಯಲ್ಲಿ ನೆತ್ತ, ಗದಬದಲ್ಲಿ ನೇತೆ, ಕೊಂಡದಲ್ಲಿ ನುಕುಡಿ ಎಂದು ಇಂಡೋ ಯುರೋಪಿಯನ್ ವರ್ಗದ ಭಾಷೆಗಳಾದ ಸಂಸ್ಕೃತದಲ್ಲಿ ಶ್ವಾನ, ಇಂಗ್ಲಿಷ್ನಲ್ಲಿ ಡಾಗ್, ಜರ್ಮನ್ನಲ್ಲಿ ಹುಂಟ್, ಹಿಂದಿಯಲ್ಲಿ ಕುತ್ತ, ಮರಾಠಿಯಲ್ಲಿ ಕುತರ ಎಂದು ಕರೆಯುತ್ತಾರೆ. ವಸ್ತು ಒಂದೇ ಆಗಿದ್ದರೂ ಅದನ್ನು ಸಂಕೇತಿಸುವ ಧ್ವನಿ ಮೊತ್ತ ಒಂದು ಆಗಿರುವುದಿಲ್ಲ. ಪ್ರತಿ ಸಮುದಾಯವು ತನಗೆ ಅನುಕೂಲವಾದ ರೀತಿಯಲ್ಲಿ ಧ್ವನಿಸುತ್ತಾ ಹೋಗುತ್ತದೆ. ಇದನ್ನು ನಾನು ಹೇಳಿದ್ದೇನೆ, ಅವರವರಿಷ್ಟ ಅಂತೇಳಿ ಒಂದೊಂದು ಭಾಷೆಯಲ್ಲಿ ಹಾಗೆ ಮಾಡ್ಕೊಳ್ತಾರೆ. ಒಂದೇ ಪ್ರಾಣಿ ಒಂದೇ, ಅದು ವಸ್ತು ಒಂದೇ, ಆದರೆ ಒಬ್ಬೊಬ್ಬರು ಇದು ಯಾದೃಚ್ಛಿಕತೆ, ಅವರವರಿಷ್ಟ. ಹೀಗೆ ಒಂದು ಹೊಸ ವಿಚಾರ ಅಥವಾ ವಸ್ತುವಿಗೆ ಒಂದು ಧ್ವನಿ ಮೊತ್ತವನ್ನು, ಆ ಮೊತ್ತಕ್ಕೆ ತಮ್ಮ ಭಾಷಾ ಜಾಯಮಾನಕ್ಕೆ ಒಪ್ಪುವಂತಹ ಒಂದು ಅರ್ಥವನ್ನು ಕಲ್ಪಿಸಿದರೆ, ಅದೇ ಅರ್ಥವನ್ನು ಗರ್ಭೀಕರಿಸಿಕೊಂಡು ಆ ಪದ ರೂಢಿಗೆ ಬಂದರೆ ಅದು ತನ್ನದಾದ ಪರಂಪರೆಯನ್ನು ನಿರ್ಮಿಸಿಕೊಂಡು ಚಲಾವಣೆ ಪಡೆಯುತ್ತದೆ. ಒಂದು ವೇಳೆ ವ್ಯಾಕರಣ ದೃಷ್ಟಿಯಿಂದಾಗಲಿ ಅಥವಾ ಮತ್ತಾವುದೇ ದೃಷ್ಟಿಯಿಂದಾಗಲಿ ದೋಷವೆನಿಸಿದ್ದಾದರೂ ಪ್ರಯೋಗದಲ್ಲಿ ಸಾಧುವೇ ಆಗಿಬಿಡುತ್ತದೆ. ಉದಾಹರಣೆಗೆ ತೊಂಬತ್ತು ಮತ್ತು ರೈಲು ಪದಗಳನ್ನು ನೋಡಿ. ತೊಂಬತ್ತು ಎಂಬುದು ತೊಲ್ ಪ್ಲಸ್ ಪತ್ತು, ತೊಲ್ಪತ್ತು ಆಗಬೇಕು, ಅದು ತೊಂಬತ್ತು ಎಂದಾಗಿದೆ. ತೊಲ್ ಅಥವಾ ತೊಲಿ ಎಂದರೆ ಮೊದಲು, ಪತ್ತು ಅಂದರೆ ಹತ್ತು. ಅದರ ಅರ್ಥ ಹತ್ತಕ್ಕೆ ಮೊದಲು ಒಂಬತ್ತು ಆಗಬೇಕಿತ್ತು ವ್ಯಾಕರಣದ ಪ್ರಕಾರ, ಆದರೆ ಅದು ತೊಂಬತ್ತು ಆಗಿಬಿಟ್ಟಿದೆ. ಇದು ವ್ಯಾಕರಣದ ರೀತಿಯ ದೋಷ, ಆದರೂ ರೂಢಿಯಲ್ಲಿ ಬಂದು ಬಿಟ್ಟಿರುವುದರಿಂದ ಗುಣ ಆಗಿ ಪರಿಣಾಮ ಪಡೆದಿದೆ. ತಮಿಳಿನಲ್ಲಿ ತೊಂಬತ್ತುಗೆ ತೊಣ್ಣೂರು ಎನ್ನುತ್ತಾರೆ, ಅದು ಸರಿಯಾಗಿದೆ. ತೊಲ್ ಪ್ಲಸ್ ನೂರು, ತೊಲ್ ನೂರು, ತೊಣ್ಣೂರಾಗಿದೆ. ಇದೊಂದು. ಇನ್ನು ಮತ್ತೊಂದು ಶಬ್ದ ರೈಲು. ಇದರ ಇಂಗ್ಲೀಷ್ ಅರ್ಥ ಕಂಬಿ ಅಂತ, ರೈಲು ಅಂದರೆ ಅದಕ್ಕೆ ರೈಲು ಬಿಡೋದು ಅಂತ ಹೇಳ್ತಾರಲ್ಲ, ಇದರ ಅರ್ಥ ಇಂಗ್ಲೀಷ್ ಅರ್ಥ ಕಂಬಿ. ಆದರೆ ಕನ್ನಡದ ಬಳಕೆಯಲ್ಲಿ ಟ್ರೈನಿಗೆ ಅನ್ವಯ, ರೈಲು ಅಂದರೆ ಟ್ರೈನ್ ಅಂತ ಮಾಡ್ಕೋತೀವಿ. ಇದೇ ರೀತಿ ತುಂಬ ಚೆನ್ನಾಗಿದೆ, ಇವತ್ತು ಎಲ್ಲೋ ನೋಡಿದೆ ರೈಸ್ ಅಂತಿದ್ರು ಮನೆಯಲ್ಲಿ, ಬರೀ ಮನೆಯಲ್ಲಿ ಕೆಲಸ ಮಾಡೋ ಹುಡುಗರು ಕೆಲಸದವರು ಎಲ್ಲ ರೈಸ್ ಅಂತಲೇ ಅಂತಾರೆ, ಉಮ್ಮನ ಅವ್ರಿಗೆ ಅನ್ನ ಅನ್ನಕ್ಕೆ. ಕೂಳ್ ಎಂಬ ಶಬ್ದ, ಹಳಗನ್ನಡದಲ್ಲಿ ಅನ್ನಕ್ಕಿದ್ದ ಕನ್ನಡದ ಶಬ್ದ ಅದು, ಕೂಳ್ ಅಂತ, ತಂಗೂಳ್ ಅಲ್ಲಿದೆಯಲ್ಲ, ತಣ್ ಪ್ಲಸ್ ಕೂಳ್. ಕಾಲಕ್ರಮೇಣ ಅರ್ಥ ಸಂಕುಚಿತಗೊಳಿಸಿಕೊಂಡು ಕೂಳ್ ಅನ್ನುವುದು ಸತ್ತವರ ಮನೆಯಲ್ಲಿ ತಿನ್ನುವ ಅನ್ನ ಎಂಬ ಹೀನಾರ್ಥ ಪಡೆಯಿತು. ಆದಿಪುರಾಣದ ಮಡಗೂಳ್ ಉಂಬಂದ ಮಂಪೋಲದೆ ಅಲ್ಲಿ ಮತ್ತು ಇನ್ನೂ ಒಂದು ವಿಷಯ ಹೇಳ್ಬೋದು ಇಲ್ಲಿ ಅಂತ ಕಾಣಿಸುತ್ತೆ. ಕೂಳ್ ಅನ್ನುವ ಕನ್ನಡ ಪದ ಮೊದಲು ಬಳಕೆಯಲ್ಲಿತ್ತು ಅನ್ನಕ್ಕೆ, ಆಮೇಲೆ ಅದು ಹೋಗಿ ಅನ್ನ ಬಂತು. ಅನ್ನ ಸಂಸ್ಕೃತ, ಅನ್ನಂ ಬ್ರಹ್ಮಿತಿ ಬೇಜಾನಾತ್ ಅಂತ, ಅನ್ನ ಅಂದರೆ ತುಂಬ ಪವಿತ್ರ ಅನ್ನೋ ಅರ್ಥದಲ್ಲಿ ಬಂದ್ಬಿಡ್ತು, ಕೂಳ್ ಅನ್ನೋದಕ್ಕೆ ಹೀನಾರ್ಥ ಬಂದ್ಬಿಡ್ತು. ಈಗ ಅನ್ನ ಅಂತಲೂ ಯಾರೂ ಹೇಳಲ್ವಂತೆ, ರೈಸ್ ಅಂತಾರಂತೆ. ವೈಟ್ ರೈಸ್ ಅಂದರೆ ಬಿಳಿ ಅನ್ನ ಅಂತ, ಕರ್ಡ್ ರೈಸ್ ಅಂತ, ಲೆಮನ್ ರೈಸ್, ಟೊಮ್ಯಾಟೊ ರೈಸ್, ಯಾರು ಅನ್ನ ಅನ್ನೋದು ಎಲೆ ರೈಸ್ ಅಂತಾರೆ ಅಂತ. ಅದಕ್ಕೆ ಯಾರೋ ಕೇಳಿದ್ರು ನನ್ನನ್ನು ಬೆಳಗ್ಗೆ, ನಾನು ಹೇಳಿದೆ ಇರಲಿ ಬಿಡ್ರಿ, ಕೂಳನ್ನು ಪದ ಬಿಟ್ಟು ಅನ್ನ ಅನ್ನೋ ಪದ ಇಟ್ಕೊಂಡಿದ್ರು ತಾನೆ, ಅದನ್ನು ನಾವು ಒಪ್ಕೊಂಡ್ವಿ ತಾನೆ, ಕನ್ನಡ ಅಂತಲೇ ತಿಳ್ಕೊಂಡು ಸಂಸ್ಕೃತ ಗೊತ್ತಾಗದೇ ಇಲ್ಲ ಹೇಳದೇ ಇದ್ರೆ. ಇನ್ನೊಂದು 100 ವರ್ಷ ಆಗೋ ಹೊತ್ತಿಗೆ ಅನ್ನ ಅನ್ನೋ ಪದನೂ ಇರೋದೇ ಇಲ್ಲ, ಹೊಟ್ಟೆ ಹೋಗುತ್ತೆ. ರೈಸ್ ಅನ್ನೋದೇ ರೈಸು, ರೈಸ್, ರೈಸು, ಕಾರು, ರೈಲು, ಬಸ್ಸು ಥರ ರೈಸು, ಕನ್ನಡನೇ ಅದು ಅಂದ್ಕೊಂಬಿಡ್ಬೇಕಷ್ಟೇ ಅಂತ ಹೇಳ್ತಾ ಇದ್ದೆ ಬೆಳಗ್ಗೆ. ಅವಾಗ ಅದು ಇದು ಅಷ್ಟೇ, ಇದೇ ಭಾಷೆಯಲ್ಲಿನ ಯಾದೃಚ್ಛಿಕತೆ ಅಂದರೆ ಇಷ್ಟ, ನಮ್ಮಿಷ್ಟ. ಇವ್ರಿಗೆಲ್ಲ ಅನ್ನಿಸ್ಬಿಡ್ತು ನನಗೇನು ಅನ್ನ ಅನ್ನೋ ಪದನೇ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಕೂಳ್ ಬಿಟ್ಬಿಡಿ, ಅದಿಲ್ಲ ಈಗ, ಅನ್ನ ಅನ್ನೋ ಪದ ಇರಬೇಕಲ್ವಾ. ಸಂಸ್ಕೃತದ್ದೇ ಆಗಲಿ, ಅನ್ನ ಅಂದರೆ ಎಷ್ಟೊಂದು ಅರ್ಥ ಬರುತ್ತೆ, ಎಷ್ಟು ಪೂಜ್ಯ ಭಾವನೆ ಬರುತ್ತೆ. ಅನ್ನನ ಕಣ್ಣುಗೊತ್ಕೊಂಡು ತಿಂತಿದ್ರು ರಾಜ್ಕುಮಾರ್ ಅಂತ. ಆದರೆ ರೈಸ್ ಅಂದರೆ ಹೊಟ್ಟೋಯ್ತು, ಅದರ ಘನತೆಯೇ ಹೊಟ್ಟೋಯ್ತು ಅಂತ ಅನಿಸುತ್ತೆ. ನಾನು ತುಂಬ ಜನ ತಿದ್ದಿದ್ದೀನಿ, ಬಟ್ ಯಾರೂ ನನ್ನ ಮಾತು ಕೇಳಲ್ಲ. ಮುಂದಿಂದು ಸ್ಪೆಷಲೈಸೇಷನ್, ವಿಶಿಷ್ಟ ಪ್ರಾವೀಣ್ಯತೆ. ಇಂಗ್ಲೀಷ್ನಲ್ಲಿ ಹಿಕ್ಕಿಕ್ಕಿಡ್ದ ಬಕೆಟ್ ಆಗಬೇಕು, ಹಿಸ್ ಬಕೆಟ್ ಬಾರ್ದು. ಅಲ್ಲಿ ನಾ ತಿಳಿದಿರೋ ಮಟ್ಟಿಗೆ ಇಲ್ಲಿ ಹಿಸ್ ಅಂತ ಪ್ರಿಂಟ್ ಆಗಿದೆ. ಹಿಕ್ಕಿಕ್ಕಿಡ್ದ ಬಕೆಟ್ ಎಂದರಾಗಲಿ, ಕನ್ನಡದಲ್ಲಿ ಅವನು ನೆಗೆದು ಬಿದ್ದ ಎಂದರಾಗಲಿ, ಅವನು ಸತ್ತ ಎಂದೇ ಅರ್ಥ. ಇದನ್ನು ವಾಚ್ಯಾರ್ಥಕ್ಕಿಂತ ಭಿನ್ನವಾದ ವ್ಯಂಗ್ಯ ಅರ್ಥ ಬಂದ್ಬಿಡುತ್ತೆ. ನೆಗೆದು ಬಿದ್ದ ಅಂದರೆ ಒಂಥರ ಕೆಟ್ಟ ಅರ್ಥ ಬಂದ್ಬಿಡುತ್ತೆ, ಕಿಕ್ಕಿಡ್ದ ಬಕೆಟ್ ಅಂದರೂ ಕೆಟ್ಟ ಅರ್ಥ ಬಂದಿದೆ. ಪ್ರಯೋಗಗೊಂಡ ಮೇಲಿನ ವಾಕ್ಯಗಳಿಗೂ ಅರ್ಥಕ್ಕೂ ಯಾವ ಸಂಬಂಧವೂ ಇಲ್ಲ ಅಲ್ಲ. ನೆಗೆದು ಅಂದ್ರೇನು, ಬಿದ್ದು ಅಂದ್ರೇನು, ಹೋದ ಅಂದ್ರೇನು, ಬಕೆಟ್ ಅಂದ್ರೇನು, ಕಿಕ್ ಮಾಡೋದು ಅಂದ್ರೇನು,
ಆದರೆ ಪ್ರಯೋಗದ ವೇಳೆಯಲ್ಲಿ ವಿಶಿಷ್ಟ ಅರ್ಥಸ್ಫುರಣಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ಒಂದು ಪದ ವ್ಯಕ್ತವಾದ ಕೂಡಲೇ ಅನೇಕ ಅರ್ಥ ಪದರಗಳು ಬಿಚ್ಚಿಕೊಳ್ಳುತ್ತಾ ಹೊಸ ಹೊಸ ಅರ್ಥಗಳನ್ನು ಹಿಂಡುತ್ತಾ ಹೋಗುವ ಸಾಮರ್ಥ್ಯ ಭಾಷೆಗಿದೆ. ಇದು ಭಾಷೆಯ ವಿಶಿಷ್ಟ ಪ್ರಾವೀಣ್ಯತೆ. ಇಲ್ಲಿ ಇನ್ನೂ ಒಂದು ಸೇರಿಸ್ಬೋದು, ಎಲ್ಲ ಸಾವಿನ ಬಗ್ಗೆನೇ ಎರಡು ಬಂದಿರೋದ್ರಿಂದ ಈ ಕಿಕ್ಕಿಡ್ದ ಬಕೆಟ್ ಅಂದರೂ ಸತ್ತ ಅಂತ, ನೆಗೆದು ಬಿದ್ದಾದರೂ ಸತ್ತ ಅಂತ, ದೈವಾಧೀನರಾದರೂ ಅಂದ್ರೇನು, ವೈಕುಂಠವಾಸಿಗಳಾದರೂ ಅಂದ್ರೇನು, ಕೈಲಾಸವಾಸಿಗಳಾದರೂ ಅಂದ್ರೇನು, ಸ್ವರ್ಗಸ್ಥರಾದರೆ ಅಂದ್ರೇನು, ಇವರು ಗೊತ್ತಾಯ್ ವೈಕುಂಠಕ್ಕೆ ಹೋಗಿದ್ದಾರೆ ಅಂತ ಅಥವಾ ಕೈಲಾಸಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾ, ಅರ್ಥ ಟೋಟಲಿ ಅರ್ಥ ಏನು ಸತ್ತೋದ್ರು ಅಂತ. ಆದರೆ ನಾವು ಹೇಳುವಾಗ ಸತ್ತೋದ್ರು ಅಂತ ಹೇಳೋದು, ಮಣ್ಣಾದರು ನೆಗೆದು ಬಿದ್ದು ಹೋದ್ರು ಅನ್ನೋದಕ್ಕಿಂತ ಈ ಪದಗಳನ್ನು ಬಳಸಿದ್ನಲ್ಲ, ಇದು ಸ್ವಲ್ಪ ಗಂಭೀರವಾಗಿ ಮರ್ಯಾದೆ ಕೊಡೋ ಥರ ಇವೆ ಅಂತ ಅರ್ಥ. ಅದು ಸ್ಪೆಷಲೈಸೇಷನ್ ಅಂತ. ಮುಂದಿಂದು ಇಂಟರ್ಚೇಂಜಬಿಲಿಟಿ, ವಿನಿಮಯ ಗುಣ. ಸಾಮಾನ್ಯವಾಗಿ ಒಂದು ಭಾಷೆಯನ್ನಾಡುವವನು ಅದೇ ಭಾಷೆಯನ್ನು ಕೇಳುವವನು ಆಗಿರುತ್ತಾನೆ. ಸೈದ್ಧಾಂತಿಕವಾಗಿ ತಾನೇ ಹೇಳುವ, ತಾನೇ ಕೇಳುವ, ಕೇಳಿದ್ದನ್ನು ಅರ್ಥ ಮಾಡಿಕೊಂಡು ಪ್ರತಿಯಾಗಿ ಅರ್ಥವಾಗುವಂತೆ ಉಚ್ಚರಿಸುವ ಸಾಮರ್ಥ್ಯ ಆತನಿಗಿರುತ್ತದೆ. ಇದನ್ನೇ ಕವಿರಾಜ ಮಾರ್ಗಕಾರ ಪದನರಿದು ನುಡಿಯಲಂ, ನುಡಿದುದನರಿದಾರೆಯಲಂ ಮಾರ್ಪರ್ ಅಂತೆಲ್ಲ ಹೇಳೋದು ಅದನ್ನೇ. ಒಂದು ವೇಳೆ ಕನ್ನಡ ಮಾತನಾಡುವವನು ಮಧ್ಯೆ ಮಧ್ಯೆ ನಾನು ಸ್ಕೂಲ್ಗೆ ಹೋಗಿ ಬೇಗ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ ಅಂದರೆ ಆ ಭಾಷೆಯ ಕೇಳುಗ ಕನ್ನಡಿಗನಿಗೆ ಅರ್ಥವಾಗುತ್ತದೆ. ಏಕೆಂದರೆ ಸ್ಕೂಲ್ಗೆ ಹೋಗಿ ಬೇಗ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ ಅನ್ನೋದು ನಾವು ಬಳಸ್ತೀವಿ, ಕಾರಣ ಇಂಗ್ಲೀಷ್ ಬೆರೆಸಿದ ಮಾತು ರೂಢಿಯಲ್ಲಿ ಇರುವುದರಿಂದ ಅರ್ಥವಾಗುತ್ತದೆ ಅಂತ. ಹೀಗೆ ಪರಸ್ಪರ ಧ್ವನಿ ಮತ್ತು ಅರ್ಥಗಳ ವಿನಿಮಯ ಗುಣ ಭಾಷೆಯದು. ಅಂದರೆ ಮಾತಾಡುವಾಗ ನಾವು ನಾವೇ ಬೇರೆ ಭಾಷೆ ಪದಗಳನ್ನು ತೆಗೆದುಕೊಳ್ಳೋದು ಅಥವಾ ಹೀಗೆ ಹೇಳಿದ್ರೆ ಹೀಗೆ ತಿಳ್ಕೊಳ್ಳಿ, ಈಗ ತಾನೇ ನಾನು ಹೇಳಿದ್ದು ಉದಾಹರಣೆ ಇಲ್ಲಿಗೂ ಅನ್ವಯಿಸುತ್ತೆ ಹಾಗೆ ಅಂತ. ಇದನ್ನು ಏನಂತ ಕರೀತಾರೆ ಅಂದರೆ ಇಂಟರ್ಚೇಂಜಬಿಲಿಟಿ ಅಂತ. ಆಮೇಲೆ ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟತೆ. ಭೀಷ್ಮ ಪ್ರತಿಜ್ಞೆ ಒಟ್ಟಿಗೆ ಬರಬೇಕು, ಇಲ್ಲಿ ಬಿಡಿಸಿ ಬಿಡಿಸಿ ಟೈಪ್ ಮಾಡಿದ್ದಾರೆ. ಲಕ್ಷ್ಮಣ ರೇಖೆ, ಪ್ರೊಕ್ರೂಷಿಯನ್ ಬೆಡ್ ಮೊದಲಾದ ಪಂಡೋರ ಬಾಕ್ಸ್ನೂ ಹಾಕ್ಬೋದು. ನುಡಿಗಟ್ಟುಗಳನ್ನು ನಂದನವನ, ಕಿನ್ನರಿಯರು, ಸ್ವರ್ಗ, ನರಕ ಮೊದಲಾದ ಕಣ್ಣಿಂದ ನೋಡದ, ಕೈಯಿಂದ ಮುಟ್ಟದ ವಸ್ತುಗಳ ಹೆಸರುಗಳನ್ನು ನಾವು ಆಡಿದಾಗ ಭಾಷೆಯ ಜಾಯಮಾನ ತಿಳಿದವರಿಗೆ ಅವುಗಳ ಅರ್ಥ ಸ್ಪಷ್ಟವಾಗುತ್ತದೆ. ಹೀಗೆ ಅವ್ಯಕ್ತವನ್ನು ವ್ಯಕ್ತವಸ್ತು ಎಂಬಂತೆ, ಅಂದರೆ ವಸ್ತು ಕಣ್ಣ ಮುಂದೆ ಇಲ್ಲದಿದ್ದರೂ ಇರುವಂತೆ ಅರ್ಥ ಮಾಡಿಕೊಳ್ಳುವಂತೆ ಎಸಗುವ ಭಾಷೆಯ ಶಕ್ತಿಯೇ ಸ್ಥಾನ ಪಲ್ಲಟತೆ ಅಂತ. ಈಗ ಭೀಷ್ಮ ಪ್ರತಿಜ್ಞೆ ಅಂದರೆ ಕತೆ ಇದೆ, ಭೀಷ್ಮ ಶಂತನುಗೋಸ್ಕರ ಸತ್ಯವತಿನ ಮದುವೆ ಮಾಡಿಸೋದಕ್ಕೋಸ್ಕರ ನಾನು ಸಿಂಹಾಸನ ಹತ್ತೋಲ್ಲ, ನನ್ನ ಮದುವೆನೇ ಆಗೋಲ್ಲ ಅಂತ ಪ್ರತಿಜ್ಞೆ ಮಾಡ್ದೆ ಅಂತ ಕತೆ ಗೊತ್ತಿರೋ ಅವ್ರಿಗೆ ಭೀಷ್ಮ ಪ್ರತಿಜ್ಞೆ ಅಂತ. ಅಂದರೆ ಆ ಕಥೆನೇ ಅಲ್ಲ, ಆ ಥರ ಇನ್ಯಾರೋ ಏನೋ ಮಾಡಿದ್ದಕ್ಕೆ. ಲಕ್ಷ್ಮಣ ರೇಖೆ ಅಂತ ಗೊತ್ತಿದೆ, ರಾಮಾಯಣದಲ್ಲಿ ಲಕ್ಷ್ಮಣ ಗೆರೆ ಎಳೆದು ಹೋದ ಸೀತೆಗೆ ದಾಟಬೇಡ ಅಂತ ಅವಳು ದಾಟದ್ಲು. ನಮಗೆ ನಾವೇ ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಳ್ಬೇಕು ಅಂತೀವಿ, ಇನ್ನೂ ಏನೇನು ಇಲ್ಲೋ ಬಳಸ್ತೀವಿ. ಲಕ್ಷ್ಮಣ ಹಾಕಿದ ರೇಖೆ ಅಂತ ಅನ್ನೋ ಅರ್ಥದಲ್ಲ, ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅಂತ ಇನ್ಯಾವುದೋ ಒಂದು ಇಂಗ್ಲೀಷ್ ಪದ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ಪಂಡೋರ ಬಾಕ್ಸ್ ಅಂದೆ. ನಾನು ಒಂದು ಕತೆ ಓದಿದ್ದೆ, ಪಂಡೋರ ಬಾಕ್ಸ್ ಅಂದರೆ ಬಾಕ್ಸ್ನ ತೆಗಿಬೇಡಿ, ಅದರಿಂದ ತುಂಬ ಅನೇಕ ವಿಷಯಗಳು ಬಂದುಬಿಡುತ್ತವೆ, ಮುತ್ತಿಗೆ ಹಾಕ್ಬಿಡುತ್ತವೆ ಅಂತ. ಓಪನಿಂಗ್ ದ ಪಂಡೋರ ಬಾಕ್ಸ್ ಅಂದರೆ ಸಮಸ್ಯೆಗಳ ಹುತ್ತಕ್ಕೆ ಕೈ ಹಾಕಿದಂತೆ. ಓ, ಇದು ಒಂದು ಹಾಗೆ ನುಡಿಗಟ್ಟು. ನಾವೆಲ್ಲೂ ನೋಡಿಲ್ಲ, ಸ್ವರ್ಗ ನೋಡಿಲ್ಲ, ನರಕ ನೋಡಿಲ್ಲ, ನಂದನಮನ ಅಂದ್ರೆ ಏನು ಗೊತ್ತಿಲ್ಲ, ಕಿನ್ನರಿಯರು ಅಂದರೆ ಗೊತ್ತಿಲ್ಲ, ದೇವತೆಗಳನ್ನೂ ನಾವು ನೋಡಿಲ್ಲ. ಆದರೆ ನಮ್ಮ ಕಣ್ಮುಂದೆ ಇಲ್ಲದೆ ಇರೋದನ್ನು, ಅಸ್ತಿತ್ವದಲ್ಲೇ ಇಲ್ಲದೆ ಇರೋದನ್ನು ಕೂಡ ನಾವು ಒಪ್ಪಿಕೊಳ್ಳುವಂತೆ ಮಾಡ್ತದೆ. ಎಲ್ಲ ಭಾವನಾಮಗಳಿವೆಯಲ್ಲ, ಎಲ್ಲ ಬಣ್ಣಗಳು ಭಾವನಾಮ ಅಂತ ಅವ್ರು ಹೇಳ್ತಿದ್ದಾರೆ, ಅವೆಲ್ಲವನ್ನೂ ನಾವು ಇಲ್ಲಿ ತಂದ್ಬಿಡ್ಬಹುದು ಅಂತ. ಸಂಸ್ಕೃತಿ ವಾಹಕತೆ, ಕಲ್ಚರಲ್ ಟ್ರಾನ್ಸ್ಮಿಷನ್. ಭಾಷೆ ಮೂಲತಃ ಕಲಿಕೆಯಿಂದ ಬಂದದ್ದು, ಬರುವಂಥದ್ದು. ಈ ಕಲಿಕೆ ಮಗುವಿಗೆ ಚಿಕ್ಕಂದಿನಿಂದ ಆಗುತ್ತದೆ. ತಂದೆ ತಾಯಿ ಅಥವಾ ಅದರ ಪರಿಸರ, ಅವರಾಡುವ ಭಾಷೆ, ಭಾಷೆಯ ಅರ್ಥ ಮಹತ್ವ ಇವುಗಳನ್ನು ಅದು ಅನಾಯಾಸವಾಗಿ ಕಲಿತುಬಿಡುತ್ತದೆ. ಉದಾಹರಣೆಗೆ, ವೀರಶೈವರ ಮನೆಯ ಮಗು ಶರಣ ಎಂದರಾಗಲಿ, ಜೈನರ ಮನೆಯ ಮಗು ಶ್ರಾವಕ ಎಂದರಾಗಲಿ, ವೈದಿಕರ ಮನೆಯ ಮಗು ಶ್ರಾದ್ಧ ಎಂದರಾಗಲಿ ಗ್ರಹಿಸಲು ಕಷ್ಟಪಡಬೇಕಾಗಿಲ್ಲ. ಅದು ತನ್ನ ಹಿರಿಯರ ಸುಪರಿಚಿತ ಜ್ಞಾನದಿಂದ ಶೀಘ್ರವಾಗಿ ಅರ್ಥ ಮಾಡಿಕೊಳ್ಳಬಲ್ಲುದು. ಅದೇ ರೀತಿ ಮಗ ದೊಡ್ಡವನಾದ ಮೇಲೆ ತನ್ನ ಮಕ್ಕಳಿಗೆ ಅದೇ ಅರ್ಥಗ್ರಹಣ ಶಬ್ದಗಳನ್ನು ಕಲಿಸುತ್ತಾನೆ, ರೂಢಿಗೆ ತರುತ್ತಾನೆ. ಹೀಗೆ ಇದು ತಲತಲಾಂತರದವರೆಗೆ ರೂಢಿಗತವಾಗುತ್ತಾ ಹೋಗುತ್ತದೆ. ಭಾಷೆ ವಹಿಸುವ ಈ ಹೊಣೆಯನ್ನು ಸಂಸ್ಕೃತಿ ವಾಹಕತೆ ಎನ್ನುತ್ತೇವೆ. ಬಹುಶಃ ಇವರು ಬಳಸಿರೋ ಮೂರು ಪದಗಳನ್ನು ತಂದೆ ತಾಯಿಗಳ ಮಕ್ಕಳಿಗೆ ಹೇಳ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಎಷ್ಟೊ ಮನೆ ಶ್ರಾದ್ದನೇ ಮಾಡಲ್ಲ, ಶರಣ ಶ್ರಾವಕ ಅನ್ನೋ ಪದಗಳನ್ನು ಮಕ್ಕಳಿಗೆಲ್ಲ ಹೇಳ್ಕೊಡುವಂಥದ್ದಲ್ಲ. ಒಟ್ಟಿನಲ್ಲಿ ತಂದೆ ತಾಯಿ ಯಾವ ಥರ ಮಾತಾಡ್ತಾ ಇರ್ತಾರೋ, ಪರಿಸರದಲ್ಲಿ ಯಾವ ಥರ ಮಾತಾಡ್ತಾ ಇರ್ತಾರೋ ಅದನ್ನು ಮಗು ಕಲಿಯುತ್ತೆ.
ಪರಿಸರದವರಾಗಲಿ ಮನೆಯವರಾಗಲಿ ಈ ಅವ್ರು ಮಾತಾಡೋದ್ರ ಹಿನ್ನೆಲೆ ಇದು ಏನಿರುತ್ತೆ ಅಂದರೆ ಸಂಸ್ಕೃತಿ ಇರುತ್ತೆ, ಅವ್ರ ನಾಗರಿಕತೆ ಇರುತ್ತೆ. ಅದಕ್ಕೆ ಈಗ ಪಿ ಯು ಸಿ ಹುಡುಗರೆಲ್ಲ ಕನ್ನಡ ಅರ್ಥ ಆಗಲ್ಲ ಅಂತಾರೆ, ಕನ್ನಡ ಬೇಡ ಅಂತಾರೆ, ಕನ್ನಡ ಬೇಜಾರು. ಯಾಕೆ ಅಂದರೆ ಅವ್ರಿಗೆ ಪ್ರೈಮರಿ ಕ್ಲಾಸಿಂದ ಕನ್ನಡ ಕಲಿಸಿಲ್ಲ. ಕಲಿಸಿದ್ದಿದ್ರೆ, ಪ್ರೀತಿ ಉಂಟಾಗುವ ಪಾಠ ಮಾಡಿದ್ದಿದ್ರೆ ಖಂಡಿತ ಅವರು ಕನ್ನಡವನ್ನು ದ್ವೇಷಿಸ್ತಾ ಇರಲಿಲ್ಲ, ಇಷ್ಟಪಡೋರು ಕಲಿಸ್ಬೇಕು. ಯಾಕೆಲ್ಲ ಸಂಸ್ಕೃತಿ ವಾಹಕವಾದ ಭಾಷೆಯನ್ನು ಸಂಸ್ಕೃತಿ ವಾಹಕವಾಗಿ ಬಳಸ್ಕೊಂಡೇ ಇಲ್ಲ. ಮನೆಯಲ್ಲೂ ಇಂಗ್ಲೀಷ್ ಮಾತಾಡೋದು, ಪರಿಸರದಲ್ಲೂ ಇಂಗ್ಲೀಷು, ಸ್ಕೂಲ್ನಲ್ಲೂ ಕನ್ನಡ ಮಾತಾಡಿದ್ರೆ ದಂಡ ಅಂದ್ಬಿಟ್ರೆ ಮಕ್ಕಳು ಕನ್ನಡ ಕಲೀರಿ ಅಂತ ಫಸ್ಟ್ ಪಿ ಯು ಸಿಲಿ ಕೂರಿಸ್ಬಿಟ್ರೆ ಏನು ಕನ್ನಡ ಕಲಿತಾರೆ? ಭಾಳ ಜಟಿಲವಾದ ಪ್ರಶ್ನೆ. ಇತ್ತೀಚೆಗೆ ತುಂಬ ಜನ ತಪ್ಪು ಬರೀತಾರೆ, ತಪ್ಪು ಬರೀತಾರೆ. ಅದಕ್ಕೆ ಕೆಲವು ಮೇಸ್ಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಫಸ್ಟ್ ಪಿ ಯು ಸಿಗೆ ಬಂದವ್ರಿಗೆ 2 ತಿಂಗಳು ಇಂದ ಕಕ್ಕ ಕಿಕ್ಕಿಯಿಂದ ಅವನು ಬಸವ ಅವಳು ಕಮಲ ಎಲ್ಲ ಹೇಳಿಕೊಟ್ಟು ಬರ್ಸಿ 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 2 ತಿಂಗಳು ಆಮೇಲೆ ಪಾಠ ಶುರು ಮಾಡ್ತಾರೆ. ಸಿಲೆಬಸ್ ಏನು ಭಾಳ ಕಮ್ಮಿ ಇರುತ್ತೆ, ಅದೇನು ಮಾಡೋದಕ್ಕೆ ಏನು ಹೆಚ್ಚು ಟೈಮ್ ಬೇಕಾಗಲ್ಲ. ಹಾಗಾಗಿ ಇದನ್ನು ನನ್ನ ಗೊತ್ತಿರೋ ಮಟ್ಟಿಗೂ ನಾನು ಅಥೆಂಟಿಕ್ಕಾಗಿ ಕೇಳಿದ್ದು, ಮತ್ತು ಬಹುಶಃ ಇದನ್ನು ನಾನು ಮಾಡಿದ್ದ ಹಾಗೆ ನನ್ನ ನೆನಪು ಬರೋದೇ ಇಲ್ಲ. ಕನ್ನಡ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನೂ ಬರೆಯಕ್ಕೆ ಬರಲ್ಲ, ಒಂದು ತಪ್ಪು ಊರಿನಲ್ಲಿ ತಪ್ಪು, ಒಬ್ಬ ತಪ್ಪು, ರಾಜ ತಪ್ಪು, ಇದರು ತಪ್ಪು. ಯಾಕೆಂದರೆ ಸಂಸ್ಕೃತಿ ವಾಹಕವಾದ ಭಾಷೆಯನ್ನು ನ್ಯಾಯವಾಗಿ ಹಾಳುಗೆಡವಿದ್ದಾರೆ. ಯಾರು? ತಂದೆ ತಾಯಿಗಳು, ಹಿರಿಯರು, ಪರಿಸರ, ಸ್ಕೂಲ್ಗಳು ಎಲ್ಲ ಮಾಡಿರೋವಂಥದ್ದು ಅಂತ ಸ್ವಲ್ಪ ಔಟ್ ಆಫ್ ಬಿ ಹೋಗಿ ಹೇಳಿದೆ ನಾನು ಅಷ್ಟೆ. ಈ 7 ಬಗೆಯ ಸಾಮರ್ಥ್ಯಗಳು ಮಾನವನಾಡುವ ಭಾಷೆಗೆ ಮಾತ್ರ ಇರಲು ಸಾಧ್ಯ. ಬೇರಾವ ಪ್ರಾಣಿಗೂ ಸಲ್ಲದ ಕೊಡುಗೆ ಮಾನವನಿಗೆ. ಮಾನವನಾದದ್ದು ಮಾತಿನಿಂದ. ಇಂದು ಭಾಷೆಯೇ ಇಲ್ಲದ ಮಾನವ ಸಮಾಜವನ್ನು ಊಹಿಸಿಕೊಳ್ಳುವುದೂ ಕಷ್ಟ. ಮಾನವ ಜೀವನದಲ್ಲಿ ಭಾಷೆ ವಹಿಸುವ ಪಾತ್ರ ಅತ್ಯಂತ ಮಹತ್ವದ್ದು. ಅದು ಅವನ ಬದುಕಿನ ಮೇಲೆ ತುಂಬ ಪ್ರಭಾವ ಬೀರಿದ ಏಕೈಕ ಶಕ್ತಿ. ಅದು ಮೂಲತಃ ಒಂದು ಪ್ರಮುಖ ಸಾಮಾಜಿಕ ಕ್ರಿಯೆ. ಅದು ವ್ಯಕ್ತಿ ವ್ಯಕ್ತಿಯನ್ನು, ವ್ಯಕ್ತಿ ಸಮಾಜವನ್ನು ಬೆಸೆಯುವ ಸಾಧನ. ವ್ಯಕ್ತಿಯು ತನ್ನ ವಿಶಿಷ್ಟ ವ್ಯಕ್ತಿತ್ವವನ್ನು ಪ್ರದರ್ಶಿಸಿ ಸಮಾಜವೊಂದರ ಕ್ರಿಯಾಶೀಲ ಸದಸ್ಯನಾಗಲು ಅವನಿಗೆ ನೆರವಾಗುವ ಒಂದು ರೂಪ ಅಂತ. ಇಲ್ಲಿ ಏನೋ ಪ್ರಿಂಟ್ ಆಗಿದೆ, ಅದೇನು ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹಾಗಂತ ಹೇಳಿಬಿಟ್ಟೆ. ನುಡಿಯ ರೂಪದಲ್ಲೋ ಲಿಪಿಯ ರೂಪದಲ್ಲೋ ಅಮೂರ್ತ ಭಾವಗಳಿಗೆ ಮೂರ್ತ ರೂಪ ಕೊಡುವುದರಿಂದ ಅದು ಸಮರ್ಥ ಸಂಸ್ಕೃತಿ ವಾಹಕ ಆಗಬೇಕು. ಮಾತೆ ಮುತ್ತು ಮಾತೆ ಮೃತ್ಯು ಎಂಬುದು ಗಾದೆ. ಮಾತಿನ ಮಹತ್ವ ಬರೆಯುತ್ತೋ ಅದನ್ನು ಪ್ರಯೋಗಿಸಬೇಕು ಎಂಬುದು ಅದರ ಅರ್ಥ. ಮಾತು ಮಾತಲ್ಲ ಮಾತು ಜ್ಯೋತಿರ್ಲಿಂಗ ಅಂತ ಇವರು ನಿಲ್ಲಿಸ್ತಾರೆ. ಅದನ್ನು ನಾವು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳಿ ಬಸವಣ್ಣವರ ವಚನವನ್ನು ನೆನಪಿಸ್ಕೊಳ್ಬೋದು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿ ಅಂದ್ಕೊಳ್ಬೋದು. ಮಾತು ಮನೆಯನ್ನು ಕಟ್ಟಲು ಬಲ್ಲದು ಮತ್ತು ಮಾತು ಮನೆಯನ್ನು ಒಡೆಯಲು ಬಲ್ಲದು. ಹೀಗೆ ಈ ಥರ ಭಾಷೆಯ ವೈಶಿಷ್ಟ್ಯತೆಯನ್ನು ಹೇಳಾಯಿತು. ಅದು ಅಲ್ಲಿಲ್ಲದೆ ಇರುವ ಇನ್ನು ಕೆಲವು ಮಾತುಗಳನ್ನು ಹೇಳುವ ಮೂಲಕ ಅದನ್ನು ನಾವು ಸ್ಪಷ್ಟವಾಗಿ ಗುರುತಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಭಾಷೆಯ ವರ್ಗೀಕರಣ ಬಹಳ ಮುಖ್ಯವಾದ ಅಧ್ಯಾಯ ಇದು. ಭಾಷೆಯನ್ನು ನಾವು ಎಷ್ಟು ವಿಭಾಗವಾಗಿ ವರ್ಗೀಕರಣ ಮಾಡ್ತೀವಿ ಅನ್ನೋದು. ನಮಸ್ಕಾರ.